ನಮಸ್ಕಾರ. ನನ್ನ ಹೆಸರು ಎನ್ ನರಸಿಂಹರೆಡ್ಡಿ ಅಂತ. ನಾನು ಶ್ರೀ ಅಮರನಾಣ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಲ್ಲಿ CEO ಆಗಿ ಸುಮಾರು 5 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮಗೆ 1 ವರ್ಷದ ಹಿಂದೆಯಿಂದ ಟ್ರೇಸೆಕ್ಸ್ ಕಂಪನಿಯವರು ಅವರ ಒಂದು ಅಪ್ಲಿಕೇಶನನ್ನು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಒಂದು ಅಪ್ಲಿಕೇಶನ್ನು ನಾವು ನಮ್ಮ ಒಂದು ಸಂಸ್ಥೆಯಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ದಾದಮೇಲೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ನಮಗೂ ಕೂಡ ಬಹಳ ಅನುಕೂಲ ಆಗಿದೆ. ಯಾಕೆಂದರೆ ಇದಕ್ಕೆ ಮೊದಲು ನಮ್ಮಲ್ಲಿ ಯಾವುದೇ ಒಂದು ನಿಖರ ಮಾಹಿತಿಗಳನ್ನು ಪಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳಿರಲಿಲ್ಲ. ಈಗ ಈ ಆಪ್ ಹಾಕಿರೋದ್ರಿಂದ ಈ ಮಾಹಿತಿ ಸಂಗ್ರಹಕ್ಕೆ ಬಹಳ ಅನುಕೂಲವಾಗಿದೆ. ಇದರಿಂದ ನಮ್ಮ ರೈತರ ಉತ್ಪನ್ನದ ಗುಣಮಟ್ಟ ಜಾಸ್ತಿ ಆಗಿದೆ ಮತ್ತು ಅದರ ಟೋಟಲ್ ವ್ಯಾಲ್ಯೂನೂ ಜಾಸ್ತಿ ಆಗಿದೆ ಮತ್ತು ಅದರ ಟೋಟಲ್ ಪ್ರೊಡಕ್ಷನ್ ಕೂಡ ಭಾಳ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈ ಫುಡ್ ಸೈನ್ ಟೆಕ್ನಾಲಜಿ ಯಾವ ಥರ ಅಂದರೆ ರೈತರಿಗೂ ಯಾವ ಥರ ಅನುಕೂಲ ಆಗುತ್ತಂದರೆ, ಇದರಲ್ಲಿ ಯಾವ ಸೀಸನಲ್ಲಿ ಯಾವ ರೋಗ ಬರುತ್ತೆ, ಯಾವ ಹುಳ ಬರುತ್ತೆ, ಅದು ಪ್ರಿಕಾಷನ್ ಮೆಜರ್ಸು ಕಂಟ್ರೋಲ್ ಮೆಜರ್ಸು ಗೊತ್ತಾಗ್ತಾ ಇರುತ್ತೆ. ಆ ಗೊತ್ತಾದ್ರಿಂದ ಅವರು ಫಾರ್ಮರ್ಸು ಮುಂಚಿತವಾಗಿ ಕಂಟ್ರೋಲ್ ಮೆಜರ್ಸ್ ತೊಗೋಬೋದು. ನಮ್ಮ ಫಾರ್ಮರ್ಸ್ಗೆ ಸಾಯಿಲ್ ಟೆಸ್ಟಿಂಗು ವಾಟರ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ ಇರಲಿಲ್ಲ ಅವ್ರಿಗೆ. ಅದನ್ನು ಟೆಸ್ಟ್ ಸಾಯಿಲ್ ಟೆಸ್ಟಿಂಗ್ ಅಂದರೆ ಏನು ಅಂತ ನಾವು ಅವ್ರಿಗೆ ಹೇಳಿ ಆ ಸಾಯಿಲ್ ಟೆಸ್ಟ್ ಮಾಡಿಸಿ ಅದಾದಮೇಲೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಏನು ಕಡಿಮೆ ಇದೆ ಏನು ಜಾಸ್ತಿ ಇದೆ ಅಂತ ನಾವು ತಿಳ್ಕೊಂಡು ಅದಾದಮೇಲೆ ಅವರು ಫಾರ್ಮರ್ಸ್ಗೆ ಅದನ್ನ ಅರ್ಥ ಮಾಡಿಸಿ ಮತ್ತು ಅದರ ಮುಖಾಂತರ ಯಾವುದು ಗೊಬ್ಬರ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅನ್ನೋ ಥರ ರೆಕಮೆಂಡ್ ಮಾಡಿ ನಮ್ಮ ಈ ಪ್ರಾಜೆಕ್ಟ್ಗೆ ಬ್ಯಾಕ್ ಎಂಡ್ ಸಪೋರ್ಟಾಗಿ ಟಾಟಾ ರ್ಯಾಲಿಸ್ ಕಡೆ ಅಂತ ಸೈಂಟಿಸ್ಟ್ಸು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ಸು ಕೊಡ್ತಾರೆ. ಈ ಮಾಹಿತಿ ಹೋಗೋದಲ್ಲದೆ ನಮ್ಮ ಫೀಲ್ಡ್ ಸ್ಟಾಫ್ ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಫೀಲ್ಡ್ ವಿಸಿಟ್ಸ್ ಹೋಗಿ ಅವ್ರಿಗೆ ಯಾವ ರೋಗ ಬರುತ್ತೆ ಮತ್ತು ಯಾವ ಹುಳ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರುತ್ತೆ. ನಾವು ಮುಂಚೆ ಎಲ್ಲ ಇದು ಗೊಬ್ಬರ ಜಾಸ್ತಿ ಹಾಕೋದು ಇಲ್ಲಾಂದರೆ ಮದ್ದು ಜಾಸ್ತಿ ಹೊಡೆಯೋದು ಕಮ್ಮಿ ಹೊಡೆಯೋದು ಎಲ್ಲ ಮಾಡ್ತಾಯಿದ್ದೀವಿ. ಈ ಫುಡ್ ಚೈನ್ ಇದು ಬಂದಮೇಲೆ ಮೊಬೈಲಕ್ಕೆ ಕನ್ನಡದಲ್ಲೇ ನಮಗೆ ಮೆಸೇಜ್ ಬರ್ತಾ ಇದೆ, ಅದರಿಂದ ನಮ್ಗೆ ಓದೋಕ್ಕೂ ಅನುಕೂಲವಾಗ್ತಿದೆ. ನಾವು ಇವಾಗ ಓದ್ಕೊಂಡು ಎಷ್ಟು ಕೊಡಬೇಕು ಗೊಬ್ಬರ ಮತ್ತು ಮದ್ದು ಗಿಡಕ್ಕೆ ನಮಗೆ ನಾವು ಎಷ್ಟು ಕೊಡಬೇಕು ಅಂತ ನಾವು ತಿಳ್ಕೊಂಡು ಅಷ್ಟೇ ಕೊಡ್ತಾಯಿದ್ವಿ. ನಮ್ಗೆ ಅದರಿಂದ ತುಂಬ ಪ್ರಯೋಜನವಾಗಿದೆ. ಇದಕ್ಕೆ ಮೊದಲು ಈ ಥರದ ವ್ಯವಸ್ಥೆಗಳು ಇಲ್ಲದೇ ಇದ್ದಾಗ ಯಾವ ರೈತರು ಯಾವ ಬೆಳೆ ಬೆಳೀತಾರೆ, ಯಾವ ಅವರಿಗೆ ಯಾವುದೊಂದು ಥರದ ಪ್ರಾಬ್ಲಮ್ ಇದೆ, ಅದನ್ನು ಅದಕ್ಕೆ ಸಾಲ್ವ್ ಮಾಡಬೇಕಾದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿಗಳು ಭಾಳ ಕಡಿಮೆ ಇತ್ತು ರೈತರಿಗೆ. ರೈತರಿಗೆ ಸಿಸಾಪ್ ಕಂಪನಿ ಸಿಬ್ಬಂದಿಗಳು ನೇರವಾಗಿ ಅಡ್ವೈಸರಿ ಮಾಡೋದ್ರಿಂದ ಆ ರೈತರು ಕೂಡ ನೇರವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಬಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಮತ್ತು ಇನ್ಪುಟ್ಸ್ ಅಂತ ಏನು ಕಳ್ತೀವಿ, ಗೊಬ್ಬರಗಳಿರ್ಬೋದು, ಕ್ರಿಮಿನಾಶಕಗಳಿರ್ಬೋದು ಮತ್ತು ಬೀಜಗಳಿರ್ಬೋದು, ಅದನ್ನು ನೇರವಾಗಿ ನಮ್ಮಿಂದ ಖರೀದಿ ಮಾಡ್ತಾಯಿದ್ರೆ ಇದನ್ನು ಇನ್ನೂ ನಮ್ಮ ಮುಂದುವರೆದು ಎಲ್ಲ ರೈತರುಗಳು ಕೂಡ ಈ ಒಂದು ಅಪ್ಲಿಕೇಶನನ್ನು ನಾವು ಅವರಿಗೆ ಕೊಡಬೇಕು ಮತ್ತು ಎಲ್ಲರಿಗೂ ರೈತ ಎಲ್ಲ ರೈತಾಪಿ ಜನಗಳಿಗೆ ಕೂಡ ಇದ್ರ ಬಗ್ಗೆ ಒಳ್ಳೆ ಅರಿವು ಮೂಡಿಸ್ಬೇಕು ಮತ್ತು ಅವರು ಒಳ್ಳೆ ಇದರಿಂದ ಲಾಭ ಪಡ್ಕೋಬೇಕು. ಅವರ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ ಅದರ ವೆಚ್ಚವನ್ನು ಕಡಿಮೆ ಮಾಡಿಸ್ಬೇಕು ಮತ್ತು ಅವ್ರ ಉತ್ಪನ್ನಗಳ ಕ್ವಾಲಿಟಿಯನ್ನು ಜಾಸ್ತಿ ಮಾಡಿಸ್ಬೇಕು. ಉತ್ಪನ್ನಗಳನ್ನು ಬೇರೆ ಬೇರೆ ಕಡೆಗೆ ಕಳಿಸೋದಕ್ಕೆ ಕೊಡೋದು ನಮ್ಮ ಈ ಒಂದು ಅಪ್ಲಿಕೇಶನ್ ಅಂತ ಇದರಿಂದ ನಮಗೆ ಬಹಳ ಉಪಯುಕ್ತವಾಗಿ ಆಗ್ತಾಯಿದೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.